ಇವರು ವೃತ್ತಿಯಲ್ಲಿ ವಕೀಲರಾದ್ರೂ ಕೂಡ ರೈತ ಹೋರಾಟ ಸಂಘಟನೆ ರಾಜಕೀಯ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ಇರುವಂತಹ ಧೀಮಂತ ನಾಯಕ ಅಂತಲೇ ಹೇಳ್ಬೋದು. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗುವಂಥ ಮೂಲಕ ಇಡೀ ಜನಮಾನಸದಲ್ಲಿ ಅಚ್ಚಳಿ ಉಳಿದಿರುವಂಥ ನಾಯಕರು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಂ ಶ್ರೀನಿವಾಸ್ ಅವರು. ಸರ್, ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಕೊರೋನಾ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಅದರಲ್ಲೂ ಕೂಡ ಮಂಡ್ಯ ನಗರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾನೆ ಇದೆ, ಸಾಕಷ್ಟು ಪಾಸಿಟಿವ್ ಪ್ರಕರಣಗಳು ದಿನನಿತ್ಯ ವರದಿ ಆಗ್ತಾನೆ ಇದೆ. ಈ ಬಗ್ಗೆ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀರಿ ಸರ್? ಈ ಕರೋನಾ 19 ಬಗ್ಗೆ ಪಂಚಾಯತಿಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ, ತಾಲೂಕು ಮಟ್ಟದ ವೈದ್ಯಾಧಿಕಾರಿಗಳನ್ನ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಸಭೆ ಸೇರಿ ಪಂಚಾಯತ್ಗಳ ಟಾಸ್ಕ್ ಫೋರ್ಸ್ ಕಮಿಟಿಗಳು ಮಾಡಿ ಎಲ್ಲ ಪ್ರತಿನಿತ್ಯ ಇದರ ಬಗ್ಗೆ ನಿಗಾ ವಹಿಸಿ ಕೆಲಸ ಮಾಡ್ತಿದ್ದೀವಿ. ಆದರೂ ಮಂಡ್ಯದಲ್ಲಿ ಮೊದಲು ಇಷ್ಟಿರಲಿಲ್ಲ. ಕಳೆದ ಒಂದು ವಾರದಿಂದ ಈಚೆಗೆ ಸರ್, ಬಹಳಷ್ಟು ರಾಜಕಾರಣಿಗಳು ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆ ಬರೋದಕ್ಕಿಂತ ತುಂಬಾ ಭಯ ಪಡ್ತಾ ಇರುವಂಥ ಸಂದರ್ಭದಲ್ಲಿ ತಾವು ಇಂಥ ವಯಸ್ಸಲ್ಲೂ ಕೂಡ ಯಾವುದೇ ಭಯ ಇಲ್ಲದೆ ಆತಂಕ ಇಲ್ಲದೆ ಜನಸಾಮಾನ್ಯ ನಡುವೆ ನಿರಂತರವಾಗಿ ಓಡಾಡ್ತಾ ಇದ್ದಾರೆ, ಈ ಬಗ್ಗೆ ತಮಗೆ ಯಾವ ನಿಟ್ಟಿನಲ್ಲಿ ಅನಿಸಿಕೆ ಅನಿಸುತ್ತೆ ಸರ್? ಏನು ಮಂಡ್ಯ ಹೆಡ್ಕ್ವಾರ್ಟ್ರಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರಲ್ಲಿ ಸ್ಥಳೀಯವಾಗಿ ಕ್ಷೇತ್ರದಲ್ಲಿರುವವನು ಇಡೀ ಜಿಲ್ಲೆಯಲ್ಲಿ ಒಬ್ಬನೇ. ಅಲ್ಲ, ಆಕ್ಟಿವ್ ರಾಜಕಾರಣಿಗಳಂದರೆ ಯಂಗ್ಸ್ಟರ್ ರಾಜಕಾರಣಿಗಳ ಮೂಲೆ ಸೇರ್ಕೊಂಡಿರೋ ಯೋಜನೆ ಎಮ್ ಎಲ್ ಎಗಳಲ್ಲಿ ಯಾರೂ ಸ್ಥಳೀಯವಾಗಿ ಯಾರೂ ಇಲ್ಲ. ಅವರೆಲ್ಲರಿಗೂ ಕೂಡ ತಾವೇ ಮಾಡಲ್ಲ ಅಂತ ಹೇಳ್ಬೋದು. ಅವ್ರು ನಾನು ಒಬ್ಬನೇ ಸ್ಥಳೀಯವಾಗಿರೋನು. ಎಲ್ಲ ಬೆಂಗಳೂರು ಮೈಸೂರಲ್ಲಿದ್ದಾರೆ, ಯಾವುದೊಂದು ಬರ್ತಾರೆ, ಇಲ್ಲಿ ಹೋಗ್ತಾರೆ ಹೋಗ್ತಾರೆ, ಎಲ್ಲರೂ ಎಲ್ಬೇಕಾದ್ರೆ ಹೋಗಿದ್ರು ಹೇಳ್ತೀನಿ. ಆದ್ದರಿಂದ ಜನ ಈಜಿಯಾಗಿ ಸಿಗುವಂಥ ನನ್ನ ಎಲ್ಲ ಕ್ಷೇತ್ರದ ಜನರು ಬಂದು ಇದು ಮಾಡ್ತಾರೆ. ಆಗ ನಾನು ಅವ್ರು ಸ್ಪಂದಿಸಿಲ್ಲ ಅಂದರೆ ನಾನು ಅವ್ರ ಮೂಲಕ ಸೇರ್ಕೊಂಡೆ. ಅಲ್ಲ, ತಮ್ಮ ಆರೋಗ್ಯನೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳದೇ ಜನಸೇವೆಗೆ ಮುಂದಾಗಿದ್ದಿರಲ್ಲ, ಈ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ನಾನು ಜೀವಿತ ಅವಧಿಯಲ್ಲಿ ಜನಮಾನಸದಿಂದ ದೂರ ಆಗಬಾರ್ದು. ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಹುಟ್ಟು ಸಾವಿ ನಡೆಯುವ ಅವನು ಮಾಡುವ ಕೆಲಸಗಳೇ ಚಿರಶಾಶ್ವತವಾದ ತೀರ್ಮಾನಕ್ಕೆ ಬಂದು ಹೌದು ಇವತ್ತು ಎಲ್ಲ ಕೆಲಸಗಳನ್ನು ಬದಿಗೊತ್ತಿಗೆ ಕೆಲಸ ಮಾಡ್ತದೆ. ಸರ್, ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಆಹಾರ ಕಿಟ್ಗಳು ಸೇರ್ಬೋದು, ಬಹಳಷ್ಟು ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ಇದ್ರ ಸಹಾಯ ಆಗಿರ್ಬೋದು? ನಾನು ಮಂಡ್ಯದಲ್ಲಿ 30 ವಾರ್ಡ್ ಕೊಟ್ಟಿದ್ದೀನಿ ನಿರ್ಗತಿಕೆಗೆ ಮತ್ತು ಅಸಹಾಯಕರಿಗೆ. ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂಗವಿಕಲರಿಗೆ, ಅಸಹಾಯಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಯಾರು ಯಾರು ಈ COVID-19 ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸಹ ಫುಡ್ ಕಿಟ್ಗಳನ್ನು ಕೊಡೋದ್ರ ಮುಖಾಂತರ ಸುಮಾರು 8,000 ಕಿಟ್ಟನ್ನು ನಮ್ಮ ಮಂಡ್ಯದಲ್ಲಿ ಕೊಟ್ಟಿದ್ದೀನಿ. ಸರ್, ಕೊರೋನಾ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ನಿಮಗೆ ಸ್ಪಂದನೆ ಮಾಡ್ತಾ ಇದ್ದಾರ? ಮಾಡ್ತಿದ್ದಾರೆ. ಆದರೆ ನಮ್ಮ ದುರದೃಷ್ಟ, ಮಂಡ್ಯದ ಮಿಮ್ಸಲ್ಲಿ ಸರಿಯಾದ ವ್ಯವಸ್ಥಿತ ಈ ಡಿಸಿ ಇದರಲ್ಲಿ ನಿಲ್ತದೆ. ಏಕೆಂದರೆ ಮಂಡ್ಯ ಮಿಮ್ಸ್ ಯಾವ ರೀತಿ ಇದೆ ಅಂದರೆ ಕುಮಾರಸ್ವಾಮಿ 3 ಬಜೆಟಲ್ಲಿ ಮೊದಲನೇ ಬಜೆಟ್ 30 ಕೋಟಿ ರೂಪಾಯಿ ಕೊಟ್ಟರು. ಭಾಳಷ್ಟು ಬಾರಿ ಮಿಮ್ಸ್ ಬಗ್ಗೆ ಅಲ್ಲಿನ ಅಧಿಕಾರಿಗಳ ಬಗ್ಗೆ ತುಂಬ ಬೇಸರ ವ್ಯಕ್ತಪಡಿಸ್ತಾ ಇರ್ತೀರಿ. ಹೌದು, 30 ಕೋಟಿ ರೂಪಾಯಿನ 3 ವರ್ಷದಲ್ಲಿ ಖರ್ಚು ಮಾಡಿಲ್ಲ. ಹೌದು, ನಾನು ಸಸ್ಯನ ಪ್ರಶ್ನೆ ಕೇಳಿದೆ ಇದ್ರ ಬಗ್ಗೆ. ಅದೇ ಸದನದಲ್ಲೂ ಕೂಡ ಈ ಬಗ್ಗೆ ಮಾತಾಡಿದ್ದೆ. ಆಗ ಉತ್ತರ ಏನು ಬರ್ತದೆ ಗೊತ್ತಾ? ಜಾಗ ಇಲ್ಲ, ನಾವು 30 ಲಕ್ಷಕ್ಕೆ 30 ಕೋಟಿ ಖರ್ಚು ಮಾಡೋಕ್ಕೆ ಅಂತ ಹೇಳ್ತಾರೆ ಪುಣ್ಯಾತ್ಮರು. ಅವ್ರಿಗೆ ನಾವು ಏನು ಹೇಳಬೇಕು? ಜಾಗ ಇಲ್ಲ, ಬೆಡ್ ಇಂಪ್ರೂವ್ ಮಾಡೋಕ್ಕೆ, ವೆಂಟಿಲೇಟರ್ ತರೋಕ್ಕೆ, ಇದೇ ಈ ಥರ ಅಭಿವೃದ್ಧಿಪಡಿಸೋಕ್ಕೆ 30 ಕೋಟಿ. ಜಾಗ ಬಿಲ್ಡಿಂಗ್ ಕಟ್ಟೋದು ಬೇಡ, 30 ಕೋಟಿ ಖರ್ಚು ಮಾಡೋಕ್ಕಾಗಲಿ ಪುಣ್ಯಾತ್ಮ. ಮಿಮ್ಸ್ ಅಧಿಕಾರಿ ಹೇಳ ಯಾರ ಅವರು ಎಂಥ ಲೋ ಗ್ರೇಡ್ ಅನ್ನೋದಕ್ಕೆ ಬಾಯಿ ಬರಬಾರ್ದು. ಸರ್, ನಿಮ್ಮ ಯಾರು ಯಾರ್ಯಾರು ರಿಟೈರ್ಡ್ ಆಗೋಯ್ತಂತೆ, ಯಾರೋ ಹೋದರೆ ಓ ಏನು ಬಿಡ್ರಿ, ಯಾಕೆ ಮಾಡ್ತೀವಿ, ಹೋಗ್ರಿ ಅಂತ ಹೇಳ್ತಾರಂತೆ.
ಇಂಥ ಅಧಿಕಾರಿಗಳ ಬಡಿದಮ್ಮ ಅಂಥ ದೌರ್ಭಾಗ್ಯ ನಮ್ಮಂಡಿಕೆ. ಸರ್, ನಿಮ್ಮ ರಾಜಕೀಯ ನೆಲೆ ಬಗ್ಗೆ ಮಾತನಾಡೋದಾದರೆ, ಯಾವುದೇ ರಾಜಕೀಯ ನೆಲೆಯಲ್ಲಿರುವಂಥ ಕುಟುಂಬ ನೀವು, ವೈಯಕ್ತಿಕವಾಗಿ ನಿಮ್ಮದೇ ಶಕ್ತಿ ಮೇಲೆ ಬೆಳ್ಕೊಂಡು ಹಂತ ಹಂತವಾಗಿ ಬೆಳ್ಕೊಂಡು ಬಂದಂಥ ನಾಯಕ ನೀವು. ಹೌದು, ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಿದ್ದರು ಸ್ನೇಹಿತರು ದಂಡು ಅವರೇ ನನಗೆ ಆಧಾರ. ಇವತ್ತಿಗೂ ನನಗೆ ನನ್ನ ಪರವಾಗಿ ಒಬ್ಬರು ಹಣವಂತರಿಲ್ಲ, ಕಾಂಟ್ರಾಕ್ಟ್ರ್ ಇಲ್ಲ, ಯಾವುದೇ ನಮ್ಮ ಕುಟುಂಬದಲ್ಲಿ ಯಾವುದೇ ರಾಜಕಾರಣಿಗಳು ಕೂಡ ಇರಲಿಲ್ಲ. ಇಲ್ಲ, ನನಗೆ ರಾಜಕೀಯಕ್ಕೆ ಬಂದವರು ನನ್ನ ರಾಜಕೀಯ ಎಮ್ಮೆ ಜನ ಮಹಿಸ್ಕೊಂಡಿದ್ದು ನಮ್ಮಡೆ. ರಾಜಕೀಯ ಬಂದ ಮೇಲೆ ಎಲ್ಲ ದೊಡ್ಡ ಕಾಂಟ್ರಾಕ್ಟ್ಗಳು ದೊಡ್ಡ ದೊಡ್ಡ ಇವರು ಬಡ್ಡಿ ಅವರು ಎಲ್ಲರೂ ಹೋಗ್ತಾರೆ, ಆದರೆ ಒಬ್ಬರು ನನ್ನ ತೋರಲಿಲ್ಲ, ಏನೋ ಸೇರಿಸೋದಿಲ್ಲ ಅಂತ. ಇವತ್ತಿಗೂ ನನ್ನ ಊರಿನ ಎಮ್ ಎಲ್ ಎ ಆಗಿದ್ದರು ಸಹ ಬಲಾಢ್ಯ ವ್ಯಕ್ತಿಗಳು ಯಾರೂ ನನ್ನ ಬರಲಿಲ್ಲ, ಎಲ್ಲ ಸಾಮಾನ್ಯ ಕುಟುಂಬದವರು ಬಡವರು ಅವರೇ. ಸರ್, ನೀವು ಸಾಮಾನ್ಯ ಕುಟುಂಬದಂತ ಬಂದಂಥವರು, ಜೊತೆಗೆ ವಕೀಲ ವೃತ್ತಿಯ ಮೂಲಕ ತಮ್ಮ ಜೀವನವನ್ನು ಆರಂಭಿಸಿ ರಾಜಕಾರಣದ ಕಡೆ ಯಾವ ನಿಟ್ಟಿನಲ್ಲಿ ಒಲವು ತೋರ್ತದೆ? ನನಗೆ ದೇಶಿಯಿಂದ ನಮ್ಮೂರಿನ ಪ್ರಥಮವಾಗಿ ಪ್ರಾರಂಭ ಮಾಡಿ ಮಂಡ್ಯ ಸ ಇದರಲ್ಲಿ ಕಬ್ಬಿನ ಚಳವಳಿನ ನಾನು ಕೆರೆಯಲ್ಲಿ ಪ್ರಾರಂಭ ಮಾಡಿದೆ. ನನ್ನ ನೇತೃತ್ವದಲ್ಲಿ ನಡೆಯಿತು, ಪ್ರಾರಂಭ ಆಯಿತು. ರೈಸಂಗ ಪ್ರಾರಂಭ ಮಾಡೋ ಸುಖ ಮನಸ್ಸಿರಲಿಲ್ಲ, ಹಾಗೆ ಇಷ್ಟ ಇರಲಿಲ್ಲ. ನಾನು ಅಡ್ವೊಕೇಟ್ ವಕೀಲ ವೃತ್ತಿ ಮಾಡ್ಕೊಂಡಿದ್ದೆ. ನಮ್ಮೂರಲ್ಲಿ ಕಬ್ಬಿನ ರೇಟ್ ಸಕ್ಕರೆ ಬೆಲೆ ಕುಸಿತಾ ಕಬ್ಬಿನ ಬೆಳೆ ಇಳಿತಂತ ಪತ್ರಿಕೆ ಬಂತು ಬೆಳವಣಿಗೆ. ಅಲ್ಲಿ ಸ್ನೇಹಿತರು ಸೇರಿ ಇವತ್ತು ಆಫೀಸ್ ಬಾಗಿಲ್ಕಣ್ಣ ನಮ್ಮೂರ ಒಂದು ಆಫೀಸ್ ಇದೆ, ಅದನ್ನು ಕರು ಆಫೀಸ್ ಬಿಗೊಂಡು ಒಂದು ಇದು ಮಾಡಿದ್ರು. ಅಲ್ಲಿಂದ ಸತತವಾಗಿ ಒಂದು ವಾರ ಕಳೀತು. ಮೊನ್ನೆ ಗೆಳೆಯ ಚಿಜರಮ್ಮನವರು ಅಣ್ಣಪ್ಪನವರು ಓಬಲ್ಪುರು ಓಟಪ್ಪ ಎಲ್ಲರೂ ಕರೆದು ಮಾತಾಡಿದೆ. ಅವೆಲ್ಲರೂ ಬಂದು ಉಳಿಸಿ ನನ್ನ ಪನ್ನ ಇತ್ಕೊಂಡ್ರು. ಆನಂತರ ರೈತ ಸಭಾಂಗಣದಲ್ಲಿ ಒಂದು ಸಭೆ ನಡೀತು. ಒಂದು ಜಿ ಮೊದಲು ಮಿನಿಸ್ಟರ್ ಆಗಿದ್ದರು, ಎಲ್ಲ ಎಸ್ ಟಿ ಎಮ್ ಇವರು ಎಸ್ ಟಿ ಚೌಡೆ ಎಸ್ ಟಿ ಚೌಡೆ ಹೋರಾಟದ ಮೂಲಕ ಆರಂಭ ಮಾಡ್ತಾರೆ. ಎಲ್ಲ ವೇದಿಕೆ ಮುಗಿದ್ರು. ನಾವು ಕಬ್ಬನ ಚೌಡಿಗಾರ ಇದ್ವಿ ಆಗ. ಹಾಸನ ಮತ್ತು ಸುತ್ತಮುತ್ತಲ ಭಾಗದಿಂದ ರೈತ ಸಂಘದ ಕಾಯಕರು ಆಗಮಿಸಿ ಸಭೆಯಲ್ಲಿ ಮಾತಾಡಬೇಕು ಅಂತ ಪ್ರಶ್ನೆ ಕೇಳಿದ್ರು. ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಸರ್, ಆರಂಭದಲ್ಲಿ ಬಹಳಷ್ಟು ಸೋಲುಗಳು ಎದುರಾಗುತ್ತೆ ನಿಮಗೆ. ಅಂಥ ಒಂದು ಸಂದರ್ಭದಲ್ಲಿ ರಾಜಕಾರಣ ಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಲೇ ಇಲ್ವಾ? ಅಂದರೆ ಸೋಲುಗಳು ನಿಮಗೆ ದಿಕ್ಕೆಡಿಸ್ಲಿಲ್ವಾ? ಅನ್ನ ನಾನು ರಾಜಕೀಯಕ್ಕೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ? ನಾನು ಎಷ್ಟು ಜನ ನಮ್ಮ ಜೊತೆ ಇದ್ದರು ಪಕ್ಷ ಬಿಟ್ಟೋಗಿ ರೈತ ಚಳವಳಿನ ಬಿಟ್ಟೋಗಿ ಜನತಾದಳ ಸೇರೋದಕ್ಕೂ ಸಹ ನನ್ನ ಕರೆದ್ರು. ಜೊತೆ ಇದ್ದೀವಿ ಬನ್ನಿ, ಒಂದು ನಿಮ್ಮ ಜೊತೆ ನಾ ಬರಲ್ಲ ಅಂತ ಹೇಳಿದ್ರು. ಸರ್, ಮಂಡ್ಯದ ಅನಂತರ ನಾನು ವಕೀಲ ಸಂಘಕ್ಕೆ ಮಂಡ್ಯ ಜಿಲ್ಲೆಯಿಂದ 6 ಬಾರಿ ಗೆದ್ದಿದ್ದೆ. ಸತತವಾಗಿ ಆಯ್ಕೆ ಹೋಗ್ತೀರಿ, ಪ್ರಮುಖ ಹುದ್ದೆಗಳನ್ನು ಕೂಡ ಅಲಂಕರಿಸ್ತೀರಿ. ಈ ವಕೀಲ ಸಂಘಕ್ಕೆ ನಾನು ಅವರ ಈ ಸಂಘ ಶ್ರೀನಿವಾಸ ಎಂಬ ಹೆಸರಿನ ಗೆದ್ದನೆ ಹೊರತು ಇನ್ನೇನು ಇದರಿಂದಲ್ಲ. ಜೊತೆಗೆ ಎಷ್ಟೇ ಜಯರಾಮ ಸತ್ತಾಗ ಆ ಸ್ಥಾನವನ್ನು ಇಡೀ ಅದರಲ್ಲೂ ಕೂಡ ಜೆ ಡಿ ಎಸ್ ವಲಯದಲ್ಲಿ ಎಂ ಶ್ರೀನಿವಾಸ ಅವರ ಸ್ಥಾನವನ್ನು ತುಂಬುತ್ತಾರೆ ಅನ್ನುವಂಥ ಮಾತುಗಳು ಬಂತು. ಅದೇ ನಿಟ್ಟಿನಲ್ಲಿ ತಮ್ಮ ರಾಜಕೀಯ ಜೀವನ ಶೈಲಿಯೂ ಕೂಡ ನಡೀತಾ ಬರ್ತಾ ಇದೆ. ಅದು ಕಾರಣ ಕೇಳಬೇಕು ನನಗೆ ರಾಜಕೀಯ ಬರೋಕ್ಕೆ ಗೆಳೆಯ ಸಚ್ಚಿದಾನಂದ. ಸರ್, ತಾವು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ, ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀರಿ, ಅದರ ಪ್ರಮುಖವಾದ ಯಾವ್ಯಾವ ಕೆಲಸಗಳನ್ನ ಹೇಳೋದಕ್ಕೆ ಬಯಸ್ತೀರಿ ಸರ್? ತಮ್ಮ ಅವಧಿನಲ್ಲಿ ಆದಂಥ ಕೆಲಸ ಕಾರ್ಯಗಳು. ಮಂಡ್ಯಕ್ಕೆ ಭಾಳ ಅಭಿವೃದ್ಧಿ ಕೆಲಸಗಳು ಮಾಡಿದೆ. ಉದಾಹರಣೆಗೆ ಕಾವೇರಿ ಭವನ, ಬಿಡಿ ಭವನ, ಬಸ್ ಸ್ಟ್ಯಾಂಡು, ತಾಲೂಕು ಆಫೀಸು, ಅಲ್ಲಿಂದ ಇದು ಇನ್ಕಮ್ ಟ್ಯಾಕ್ಸ್ ಇದು ಕಚೇರಿ, ಎಲ್ಲ ಹಿಂಗೆ ಎಕ್ಸೈಸ್ ಆಫೀಸು
ಎಲ್ಲ ಕಟ್ಟಡಗಳು ನನ್ನ ಎಲ್ಲ ಹೊಸ ಕಟ್ಟಡಗಳು ಕೂಡ ತಮ್ಮ ಅವಧಿನಲ್ಲೇ ಆಯಿತು. ನನ್ನ ಕಾಲದಲ್ಲಿ ನಾನೇ ಮಂಜು ಮಾಡಿಸಿದ್ರು, ಇವತ್ತು ಆ ಕಲ್ಲುಗಳು ನಿಲ್ಲಿಸ್ತು. ನಾನಾದಮೇಲೆ ಒಂದು ಮಧ್ಯ ಒಂದು 5 ದಿವಸ ಗ್ಯಾಪ್ ಇದೆ, ಒಂದು ಹೊಸ ಬಿಲ್ಡಿಂಗ್ ಕಟ್ಟಲಿಲ್ಲ ಅದು. ಸರ್, ಈ ನಡುವೆ ಮಂಡ್ಯದಲ್ಲಿ ಮೈಸೂರು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಸರ್ಕಾರಿ ಸ್ವಾಮ್ಯದಲ್ಲೇ ನಡೀಬೇಕಾ ಇಲ್ಲ ಖಾಸಗಿ ವಹಿಸ್ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ತಾವು ಇದಕ್ಕೆ ಯಾವ ತೀರ್ಮಾನವನ್ನು ಕೈಗೊಳ್ಳಲು ಬಯಸ್ತೀರಿ ಸರ್? ತಮ್ಮ ಅಭಿಪ್ರಾಯ ಸರ್ಕಾರಿ ಸ್ವಾಮ್ಯದಲ್ಲಿ ಇರಬೇಕು. ಹೌದು, ಯಾರ್ಯಾರು ವಹಿಸೋದಾದರೆ ಕನಿಷ್ಠ ಒಂದು 3 ವರ್ಷ 5 ವರ್ಷ ಮಾಡಿಕೊಡಿ, ಸಂಪೂರ್ಣ ಅಧಿಕಾರ ಕೊಡಬೇಡಿ ಅಂತಂದು ಧನ್ಯವಾದ. ಅಲ್ಲ, ಇದಕ್ಕೆ ನಿಮ್ಮ ವರಿಷ್ಠರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಅಥವಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದಲ್ಲಿ, ಆದ್ದರಿಂದ ಜನರ ನೋವು ಏನು ಗೊತ್ತು, ಜನರ ಪರದಾಟ ಏನು ಗೊತ್ತು, ನಿನ್ನಿತ್ತ ನನ್ನ ಮನೆಗೆ ಡಿ ಸಿ ಮನೆಗೆ ತಿರುಗು ಗೊತ್ತು. ಅಪ್ಪ ಅದನ್ನು ನೋಡಲಾರ್ದೆ ಈಗಾರು ಪ್ರಾಕ್ಟೀಸ್ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೀನಿ. ಸರ್, ರಾಜಕಾರಣದಲ್ಲೂ ತಾವು ತುಂಬಾ ಹಿರಿಯರು, ಜೊತೆಗೆ 3 ಬಾರಿ ಶಾಸಕರಾಗಿದ್ದೀರಿ, ಅದರಲ್ಲೂ ಕೂಡ ಮಂಡ್ಯದಂತ ಹೆಡ್ ಕ್ವಾರ್ಟರ್ನಲ್ಲಿ ಶಾಸಕರಾಗಿದ್ದೀರಿ, ಆದ್ರೂ ಕೂಡ ತಮಗೆ ಮಂತ್ರಿ ಆಗುವಂಥ ಅವಕಾಶ ಬರಲೇ ಇಲ್ವ ಅಥವಾ ತಾವೇ ಅದಕ್ಕೆ ದುಂಬಾಲ್ ಬೀಳಲಿಲ್ವ ಅನ್ನುವಂಥದ್ದು? ನಾನು ದುಂಬಾಲ್ ಬೀಳಲಿಲ್ಲ, ಕೇಳಲೂ ಇಲ್ಲ ಸರ್. ಅಲ್ಲ, ತಮ್ಗೆ ಎಲ್ಲ ಆರೋಪಿಗಳು ಇದ್ದಾಗಿದ್ರು ಮಂತ್ರಿ ಆಗಲಿಲ್ಲ ಅನ್ನುವಂಥ ಕೋರ್ಗು ಸರ್, ಕೊಡುವುದಿಲ್ಲ ಅಂತ ಯಾಕೆ ಕೇಳಬೇಕು? ಅಲ್ಲ ಸರ್, ಒಬ್ಬ ವಕೀಲರಾಗಿ ಸಂಘಟಕರಾಗಿ ಬಹಳಷ್ಟು ಜನ ಕೆಲಸಗಳನ್ನ ಮಾಡ್ತಾ ಇರುವಂಥ ಮಂತ್ರಿಗಿರಿ ಯಾಕೆ ಹೊರಗೆ ಬರಲಿಲ್ಲ ಅಥವಾ ತಾವೇ ಅದಕ್ಕೆ ಹೋಗಿ ಒತ್ತಡ ಹಾಕೋ ಪ್ರಯತ್ನ ಮಾಡಲಿಲ್ವೇನೋ ಅಂತ? ನನಗೆ ಬೇಸರ ಆಗಿ ಒತ್ತಡ ಹಾಕಿ ಕೇಳಿಕೊಳ್ಳಿ, ಯಾಕೆಂದರೆ ನನ್ನ ಪರವಾಗಿ ಒಂದು ಬಹಿರಂಗ ಸಭೆ ಮಾಡಲಿಲ್ಲ, ಅವರ ಅಧಿಕಾರಿಗಳು ಲೀಡರ್ ಮಂಡ್ಯ ಜಿಲ್ಲೆ ಎಲ್ಲ ಕ್ಷೇತ್ರಕ್ಕೆ ಬೀದಿ ಎಲ್ಲ ಮಂಡ್ಯದಲ್ಲಿ ಜಿಲ್ಲಾ ಹೆಡ್ಕ್ವಾರ್ಟರ್ಲಿ ಒಂದು ಬಹಿರಂಗ ಸಭೆ ಮಾಡೋಕೆ ಬರಲಿಲ್ಲ. ಅಲ್ಲ, ನಿಮ್ಮ ನಾಯಕರುಗಳ ಮನಸ್ಸು ಮಾಡ್ಬೋದಾಗಿತ್ತಲ್ಲ ಸರ್, ಒಂದು ಬೈರಿಂಗ್ ಸಭೆ ಮಾಡಲಿಲ್ಲ ಮಂಡ್ಯ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಕೇಂದ್ರ ಸ್ಥಾನದಲ್ಲಿ ಅಂದಮೇಲೆ ನನ್ನ ಪರ ಒಬ್ಬರು ಬಂದು ಹತ ಕೇಳೋಕ್ಕೆ ಬರಲಿಲ್ಲ ಅಂದಮೇಲೆ ಬಿಡಿ ಸರ್ ಮುಂದೆ. ಸರ್, ಸಮ್ಮಿಶ್ರ ಸರ್ಕಾರದ ಅವಧಿನಲ್ಲಿ ತಾವು ಮೈಸೂರು ಅಧ್ಯಕ್ಷರಾಗಬೇಕು ಅನ್ನೋ ಆಲೋಚನೆ ಮಾಡಿದ್ರಂತೆ? ಖಂಡಿತ ಇಲ್ಲ, ಯಾಕಂದರೆ ಜಿಲ್ಲಾ ಕಾರ್ಖಾನೆನ ಅಭಿವೃದ್ಧಿಪಡಿಸ್ಬೇಕು, ರೈತರಿಗೆ ಸಹಾಯ ಆಗಬೇಕು ಅನ್ನುವಂಥ ಆಲೋಚನೆ ಕೂಡ ತಮ್ಮಲ್ಲಿತ್ತು ಅಂತ ಇತ್ತು. ಅದ್ರ ಬಗ್ಗೆ ಸಂಪೂರ್ಣ ನಾನು ಅಧಿಕಾರ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿಗೆ ಸಹಾಯ ಮಾಡಬೇಕು ಅನ್ನೋಂಥ ನಿಲುವು ತಮ್ಮದಾಗಿತ್ತು. ಅದು ಅದಕ್ಕೋಸ್ಕರ ಹೋರಾಟ ಕೊಡ್ತಿದ್ದು. ಸರ್, ಇನ್ನೂ ತಮ್ಮ ಅವಧಿ 2.5-3 ವರ್ಷಗಳಿದೆ, ಈ ಅವಧಿನಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡಿದ್ದೀರಿ? ಪ್ರಥಮವಾಗಿ ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ವೈಸ್ ಚಾನ್ಸಲರ್ ನೆಂಪಿಕೊಂಡು ಮುಖಾಂತರ ಇದನ್ನು ನಾನು ಓದಿದ ಕಾಲೇಜು ಈ ಬಗ್ಗೆ ಪ್ರಥಮವಾಗಿ ಪ್ರಶ್ನೆ ಕೇಳಿ ಇದರಲ್ಲಿ ಬೆಳಗಾಂಪಿಸಲಿ ನಾನು ಮಂಡ್ಯ ವಿಶ್ವವಿದ್ಯಾನಿಲಯದ ಬಗ್ಗೆ ರಾಜ್ಯಪಾಲರು ಮಂಜೂರು ಮಾಡಿದ್ರೆ ವಾಪಸ್ ಕೊಟ್ಟಿದ್ರು. ಆಗ ನಾನು ಪ್ರಶ್ನೆ ಕೇಳಿ ಬೆಳಗಾಂಪಿಸಲಿ ಉತ್ತರ ಕೊಟ್ಟು ಅದರ ನಂತರ ಬೆಂಗಳೂರು ಸೆಷನಲ್ಲಿ ಅದನ್ನು ಆ್ಯಕ್ಟ್ ಮಾಡಿ ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಅಪ್ರೂವ್ ಆಯಿತು. ಸರ್, ತಾವು ಶಾಸಕರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಜನಮೆಚ್ಚುಗೆಯನ್ನು ಪಡೆದಿದ್ದೀರಿ, ಆದ್ರೂ ಕೂಡ ಮಂಡ್ಯ ನಗರ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟು ಸ್ವಲ್ಪ ಸುತ್ತಾಡ್ದಂದಾಗ ಬಹಳಷ್ಟು ರಸ್ತೆಗಳಾಗ್ಬೋದು, ಬಹಳಷ್ಟು ಕೆಲಸ ಕಾರ್ಯಗಳಿಗೂ ಕೂಡ ಇನ್ನೂ ಹಿಂದುಳಿದಿದೆ ಅನ್ನುವಂಥ ಮಾತುಗಳು ಜೊತೆಗೆ ವಾಸ್ತವನೂ ಕೂಡ ಇರಬಹುದು. ಸತ್ಯ, ಇಲ್ಲಿ ನನಗೆ ಫೋನ್ ಕಾರ್ಯಕ್ರಮದ ಮಂಡ್ಯ ನಗರಸಭೆ ತಾಲೂಕು ಆಫೀಸ್ ಬಗ್ಗೆ ಕೇಳ್ತಾರೆ. ಮಂಡ್ಯ ನಗರಸಭೆಗೆ 30 ಕೋಟಿ ನಾ ಬದನೇ ಬಜೆಟಲ್ಲಿ 3 ವರ್ಷ ಹಿಂದೆ 30 ಕೋಟಿ ಕೊಟ್ಟರೆ 30 ಕೋಟಿ ಡಿ ಪಿ ಆರ್ ಮಾಡಲಿಲ್ಲ, ಅಪ್ಲಿಕೇಶನ್ ಇದಾಗಲಿಲ್ಲ, ಟೆಂಡರ್ ಕರೆಗಿಲ್ಲ, ನತಭಾಗ್ಯ ಇರಲ್ವ ಮಂಡ್ಯದ ಅಧಿಕಾರಿಗಳು. ಆದ್ದರಿಂದ ಈಗ ಅದನ್ನು ನಗರಸಭೆಯಿಂದ ಕಿತ್ತಿ ಜಿಲ್ಲಾಧಿಕಾರಿ ನಾವೇ ಪಿಡಿ ಕರೆಸಿ ಟೆಂಡರ್ ಕರೆಸಿದ್ವಿ. ಏನಾಗ್ತದೆ ಸರ್, ಅದು ಪ್ರೋಗ್ರೆಸ್ ಎಲ್ಲಿ ತನಕ ಬಂದಿದೆ? ಟೆಂಡರ್ ಕರೆದು ಫೈನಲ್ ಆಗಿ ಕರೋನಾ ಸ್ಥಗಿತಗೊಂಡಿದೆ. ಆ 30 ಕೋಟಿ ವಾಪಸ್ ಹಾಕ್ಬಿಡ್ತಾರೆ. ಸರ್, ಮಂಡ್ಯ ನಗರದ ಮಾರುಕಟ್ಟೆ ಆಗ್ಬೋದು, ಭಾಳಷ್ಟು ರಸ್ತೆಗಳನ್ನ ಅಗಲೀಕರಣ ಸೇರಿದಂತೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕನಸುಗಳನ್ನ ಕೈಗೊಂಡಿದ್ದೀರಿ, ಅದೆಲ್ಲವೂ ಕೂಡ ತಮ್ಮ ಅವಧಿನಲ್ಲಿ ಅದು ಮಾರ್ಕೆಟು ಮಾಡಿಸೋಗ್ತೀನಿ, ಎಲ್ಲ ರಸ್ತೆಗಳು ಒತ್ತಿಸ್ಕೊಂಡಿದ್ದಾರೆ. ಪವನ್ ಪ್ಯಾನಿಂಗ್ ಪ್ರಕಾರ ರಸ್ತೆಗಳು ಅಷ್ಟನ್ನು ಬಿಡಿಸ್ತೀನಿ. ನಾನು ನಮ್ಮೂರಲ್ಲೇ ಯಾರು ನಾನು ಎಲ್ಲ ಕಡೆ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ
ಅವರು ಮುಡಲೇಬೇಕು. ಸಾಮಾನ್ಯರು ಯಾರೂ ಉತ್ತರ ಮಾಡ್ಕೊಂಡಿಲ್ಲ. ಬಡವರು ಯಾರು ಇವರಿಗೆ ಅಲ್ಲಿ ಹಳ್ಳಿನಲ್ಲಿ ಪರಿಸರದಲ್ಲಿ ಬಡವರು ಯಾರೂ ಒತ್ತುವರಿ ಮಾಡ್ಕೊಂಡಿಲ್ಲ, ಎಲ್ಲ ಉಳ್ಳವರೇ ಮಾಡ್ಕೊಂಡಿರೋದು. ಸರ್, ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಗಾದಿಗೆ ಸರ್ಕಾರ ಆಸಕ್ತಿನೇ ತೋರ್ತಾ ಇಲ್ವೋ ಅದನ್ನ ಕ್ಯಾಲೆಂಡರ್ ಹಾಕೋದಕ್ಕೆ ಅಥವಾ ಅವಧಿನ ಕೊಡೋದಕ್ಕೆ? ಕೋರಿದ ಕೇಸ್ ಪೆಂಡಿಂಗ್ ಇದೆ. ಅಲ್ಲ, ಈ ಬಗ್ಗೆ ಮಂತ್ರಿಗಳಿಗೆ ಆಸಕ್ತಿ ಇಲ್ವೋ ಅಥವಾ ಸರ್ಕಾರಕ್ಕೆ ಇಚ್ಛಾಸಕ್ತಿ? ಕೋರ್ಟ್ ಕೇಸ್ ಇದೆ. ಹೌದು ಸರ್, ಕೋರ್ಟ್ನಲ್ಲಿದೆ, ಅದನ್ನ ಬಗೆಹರಿಸುವಂಥ ಪ್ರಯತ್ನ ಸರ್ಕಾರ ಮಾಡ್ಬೋದಲ್ಲ. ಕೆಟಗರಿ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ತಕರಾರಿದೆ, ಖಂಡಿತ ಅದನ್ನು ತಕರಾರನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಸರ್ಕಾರ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸರ್ಕಾರದ ಮೇಲೆ ಒತ್ತಡ ತರಲಿ ಮಾಡಿಸುವಂಥ ಅಧಿಕಾರಿಗಳು ಯಾರೂ ಇಲ್ಲ ಅಂತ ಕಾಣುತ್ತೆ. ಯಾ ಇಡೀ ರಾಜ್ಯದೇ ಪೆಂಡಿಂಗ್ ಇದೆ. ಇಡೀ ರಾಜ್ಯದಲ್ಲಿ ಯಾವ ಸಂಬಂಧಿಗಳು ಸರ್ ಅದನ್ನು ಯಾಕೆ ಮಾಡಲಿಲ್ಲ? ಒಂದು ವರ್ಷ ಗೆದ್ದಿಯವರು ಸರ್, ಸ್ಲಮ್ ನಿವಾಸಿಗಳಿಗೆ ಪೌರ ಕಾರ್ಮಿಕರು ಅಂದಾಕ್ಷಣ ಬಹಳಷ್ಟು ತಮಗೆ ಅಭಿಮಾನ, ಅವರುಗಳಿಗೆ ಸಾಕಷ್ಟು ಸಹಾಯ ಮಾಡಬೇಕನ್ನುವಂಥ ಮನಸ್ಸು ತಮ್ಮದು. ಆ ಸ್ಲಮ್ ಜನಗಳಿಗೆ ಆ ಬಡಾವಣೆಗಳಲ್ಲಿ ಮನೆ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಪುನಃ ಅದೆಲ್ಲವೂ ಎಲ್ಲಿ ತನಕ ಬಂತು ಸರ್? ಎಲ್ಲ ಸ್ಥಗಿತಗೊಂಡಿದೆ ಸರ್. ಚಿಕ್ಕಮಂಡ್ಯ ಕೆರೆ ಅಂಗಳ ಮಳೆ ಬಂತು ಅಂತಂದರೆ ಬಹಳಷ್ಟು ಮನೆಗಳೆಲ್ಲವೂ ಕೂಡ ಜಲಾವೃತ ಆಗುತ್ತೆ. ಅದನ್ನೆಲ್ಲವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ಎಲ್ಲ ಕೆಲಸಗಳನ್ನ ಹಮ್ಮಿಕೊಂಡಿದ್ದೀರಿ? ಸುಮಾರು 10 ಕೋಟಿ ರೂಪಾಯಿನ ಒಂದೇ ಒಡಗಾಕಿದ್ದೀನಿ. ಎಲ್ಲ ರಸ್ತೆಗಳನ್ನು ಸುಸಜ್ಜಿತ ಮಾಡಬೇಕು ಅಂತ ಮಾಡಿದ್ದೀನಿ. ಆದರೆ ಅಲ್ಲಿಯ ಕಂಟ್ರಾಕ್ಟ್ಗಳು ಕೆಲವರು, ನಾನೇ ಮೊನ್ನೆ 2 ವಾರಕ್ಕೆ ಒಂದ್ಸಲ ಹೋಗಿರ್ತೀನಿ, ಕೆಲವರು ಕೆಲಸನ ಸರಿ ಮಾಡಿಲ್ಲ, ಅವ್ರ ಮೇಲೆ ಆಗ್ತದೆ ಅಂತ ಹೇಳಿದ್ದೀನಿ. ಅದು 3ನೇ ವಾರ ಬರ್ತದೆ. ಆ 3ನೇ ವಾರ್ಡಲ್ಲಿ ಹೌಸಿಂಗ್ ಬಡಾವಣೆ, ಬಿಡಿ ಕಾರ್ಮಿಕರ ಬಡಾವಣೆ, ಇದು ಎಲ್ಲ ಕಾಡು ಬೆಳ್ಕೊಂಡಿವೆ. ಜಂಗಲ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ಅಧಿಕಾರ ಸರ್ಕಾರ ವಿರೋಧ ಪಕ್ಷದಿಂದ ಸರ್ಕಾರದ ಸ್ಪಂದನೆ ಇಲ್ಲ, ಕೆಲಸ ಆಗ್ತಿಲ್ಲ. ಅದೊಂದು ಬಿಟ್ಟರೆ ಅಧಿಕಾರಿಗಳು ಮತ್ತು ಕ್ಯಾಬಿನೆಟ್ ಅಧಿಕಾರಿಗಳು ಎಲ್ಲರೂ ಸ್ಪಂದನೆ ಮಾಡ್ತದೆ, ಸರ್ಕಾರ ಮಾಡ್ತದೆ, ಸ್ಪಂದನೆ ಇಲ್ಲ. ಸರ್, ಮಂಡ್ಯ ನಗರಸಭೆಯನ್ನು ಪಾಲಿಕೆಯನ್ನಾಗಿ ಪರಿವರ್ತಿಸಬೇಕು ಅಂತೇಳಿ ಬಹಳಷ್ಟು ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀರಿ. ಸರ್ಕಾರದ ಮೇಲೂ ಕೂಡ ಇದೆಲ್ಲವನ್ನ ಪ್ರಯತ್ನ ಆಗ್ತಾನೆ ಇದ್ದೀರಿ, ಎಲ್ಲಿ ತನಕ ಬಂದಿದೆ ಸರ್ ಇದು? ಅದು ಒಂದು 3 ಮೀಟಿಂಗ್ ಆಯಿತು ಕುಮಾರಸ್ವಾಮಿ ಹೇಳಿ ತಮ್ಮ ಅವಧಿನಲ್ಲಿ ಆಗ್ಬೋದು. 3 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದೀರಿ, ಹಾಸನ, ಮಂಡ್ಯ, ನೆಲಮಂಗಲ, 3ನೇ ನಗರ ಕಲ್ಪಿಸಿಕೊಂಡು ಆಸ ಮಾಡಬೇಕು. ಅದರಿಂದ ಹಾಸನ ಇದು ಮಾಡೋದು, ನನ್ನ ಬಂದು ಮಂಡ್ಯ ಜನಸಂಖ್ಯೆ ಕಮ್ಮಿ ಆಗಿದೆ ಆಗಲ್ಲ ಅಂತಂದು ರಿಪೋರ್ಟ್ ಹಾಕಿದ್ರು. ಆಗ ನಾನು ಅಕ್ಕಪಕ್ಕದ ಹಳ್ಳಿಗಳನ್ನು ಸೇರಿಸಿ ವಿಮಾಪಿಸಿದ್ದೀನಿ, ಮಾಡೋಕ್ಕೆ ಮೀಟಿಂಗ್ ಕರೆದು ಮಾಡೋಕ್ಕೆಲ್ಲ ಆಯಿತು. ಇದರಲ್ಲಿ ನಮ್ಮವರೇ ಪೌರ ಮಂತ್ರಿ ಪೌರಸಭಾ ಮುಖ್ಯಾಗಿದ್ದಾರೆ, ಪೌರಾಡಳಿತ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ. ಅವರ ಅಧಿಕಾರಾವಧಿ ಇದೆ. ಮಂಡ್ಯದ ಒಂದು ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೋಬೇಕು ಅಂತ ಮಾಡಿ. ಇನ್ನು ಇವರು ಒಂದು ವರ್ಷ ಆದಿನ ಮಾಡಿದ ಮುಖ್ಯಮಂತ್ರಿಯವರು ನೋಡಿದಾಗ ಮಂಡ್ಯ ಕ್ಷೇತ್ರಕ್ಕೆ 1 ರೂಪಾಯಿ ಕೆಲಸ ಆಗಿಲ್ಲ. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ಏನೇ 1 ರೂಪಾಯಿ ಕೆಲಸ ಆಗಿಲ್ಲ. BJP ಸರ್ಕಾರದಲ್ಲೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಒಂದು ವರ್ಷಕ್ಕೆ 1 ರೂಪಾಯಿ ಮಂಡ್ಯ ಕ್ಷೇತ್ರಕ್ಕೆ 1 ರೂಪಾಯಿ ಕೆಲಸ ಆಗಿಲ್ಲ, ನೋವಾಗ್ತದೆ. ಯಾಕಂದರೆ ತಾವು ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದೀರಿ ಮಂಡ್ಯ ಬಗ್ಗೆ. ಈ ಏನು ಅನುದಾನಗಳಾಗಲಿ ಮತ್ತೊಂದು ಸ್ಪಂದನೆ ಇಲ್ಲ ಅಂತ ಅಂದರೆ ಜನಕ್ಕೆ ಯಾವ ರೀತಿಯ ನಿಟ್ಟಿನಲ್ಲಿ ಉತ್ತರ ಕೊಡೋದು ಸರ್? ಅದೇ ನನಗೆ ಯೋಚನೆ ಇದೆ, ಪತ್ರಿಕೆಯನ್ನು ಓದಿದೆ. ಯಾಕಂದರೆ ತಾವು ಇಂಥ ವಯಸ್ಸಿನಲ್ಲೂ ಕೂಡ ಪತ್ರಿಕೆಯನ್ನು ಓದೋದೇ ವರ್ಷದ ಸಾಧನೆಯನ್ನು. ಮಂಡ್ಯಕ್ಕೆ ಅವರು ಮಂಡ್ಯ ಕ್ಷೇತ್ರಕ್ಕೆ 1 ರೂಪಾಯಿ ಸಹಾಯನ ಯಾರೂ ಮಾಡಲಿಲ್ಲ. ಈ ಸರ್ಕಾರದಲ್ಲಿ ಬಹುದಿನ ಕನಸು ಜಾದಾರೆ,
ಕುಮಾರಸ್ವಾಮಿ ಅವ್ರ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆ, ಕೋಲಾರ ಜಿಲ್ಲೆ, ಬಿಜಾಪುರ, ಇನ್ನೊಂದು ಉತ್ತರ ಕನ್ನಡದಲ್ಲಿ ಬೆಳಗಾವಿ ಮತ್ತು ನಾಲ್ಕು ಜಿಲ್ಲೆ ಆಯ್ಕೆ ಮಾಡಿದ್ರು. ಈ ಪುಣ್ಯಾತ್ಮ ನೋಡಿದರೆ ಈ ಸರ್ಕಾರ ಅದನ್ನು ಜನದಾರಿ ಮಂಡ್ಯ ಜಿಲ್ಲೆಯಲ್ಲಿ 3 ತಾಲೂಕನ್ನು ಮಾತ್ರ ಹಾಕಿಕೊಂಡು 3 ತಾಲೂಕು ಕೈಬಿಟ್ಟಿದೆ. ಇದು ಪೇಪರ್ ಅತ್ಕಿ ಇವತ್ತು ನಮಗೆ ಹೋಗಿಲ್ಲ, ನೋವಾಗೋಯ್ತು. ಇದು ಜಯದಾರಿಯಲ್ಲಿ ಮಂಡ್ಯ ಜಿಲ್ಲೆ ಆಯ್ಕೆ ಮಾಡಿದ 4,000 ಕೊಟ್ಟಿದ್ವಿ. ತುಂಬಾ ಪ್ರಭಾವ ಬೀರಿದ್ರೆ ತಮ್ಮ ಇಚ್ಛೆ ಅಂತ ಆಗ್ತಾ ಇತ್ತು ಅಂದ್ಕೊಂಡಿರಿ ನೀವು. ಅದರಲ್ಲಿ ಇವತ್ತು ಪತ್ರಿಕೆಗಳು ಹೇಳಿದ್ದಾರೆ, ನಾಮಗಳ ಕೆಆರ್ಪೇಟೆ ಪಣಪುರ ಮಾತ್ರ ಮಾಡ್ತೀವಿ ಅಂತ. ಇದು ಯಾವ ಕಾರಣಕ್ಕೋಸ್ಕರ ಇದು ಬದಲಾವಣೆ ಆಗ್ತದೆ? ಅವ್ರಿಗೆ ಮಂಡ್ಯಕ್ಕೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ. ಎಲ್ಲ ಜಿಲ್ಲೆಗಳಿಗೂ ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ಮಾಡುತ್ತೆ ಕೇಳಿದ್ದಾರೆ. ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ? ಅದು ಮಂಡ್ಯ ಹೆಡ್ ಕ್ವಾರ್ಟರ್ಗೇನಾದರೂ, ಮಂಡ್ಯ ಹೆಡ್ ಕ್ವಾರ್ಟರ್ ಅಂದಾಕ್ಷಣ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿತ್ತು. ತಾವು ಅದಕ್ಕೆ ಒತ್ತುನೂ ಕೊಟ್ಟಿದ್ದೀರಿ, ಕ್ರಿಯಾಶೀಲವಾಗಿದ್ದೀರಿ, ಆದರೆ ಸರ್ಕಾರಗಳ ಸ್ಪಂದನೆ ಸಿಗ್ತಾ ಇಲ್ಲ ನಿಮಗೆ. 1 ರೂಪಾಯಿ ಕೆಲಸ ಮಾಡಿದ ಅದೇ ಬೇಡ. ಇದು ಅಮೃತ ಭವನ ಹೌದು, ಅದ್ರ ಬಗ್ಗೆ ಹೇಳ್ತಿದ್ದೆ, ಪ್ರಶ್ನೆ ಕೇಳಿದ್ದೀನಿ. ಸಿದ್ದರಾಮಯ್ಯನವರು ಶಂಕುಸ್ಥಾಪನ ಮಾಡಿ 4 ಕೋಟಿ ರೂಪಾಯಿ ದುಡ್ಡು ಯೂಸ್ ಮಾಡಿದ್ದಾರೆ. ಅಮೃತ ಭವನ ಬಗ್ಗೆ ಒಂದು ಮಗ ಆಗಿಲ್ಲ. ಕೋರ್ಟ್ ಕಾಂಪ್ಲೆಕ್ಸು, ಸೆವೆನ್ ಕೋರ್ಟ್ ಕಾಂಪ್ಲೆಕ್ಸು, ಅದು ಸ್ಯಾಂಕ್ಷನ್ ಆಗಿ ಅನಂಪ್ಲಿಂಟ್ ಮಾಡಿ ಪೆಂಡಿಂಗ್ ಇದ್ದಿದೆ. ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ಮಾಡಿಸ್ಕೊಂಡಿದೆ. ಮಂಜೂರಾಗಿರುವ ಇಷ್ಟು ಪ್ರವಾಸಿ ಮಂದಿರ, ಇಡೀ ಜಿಲ್ಲೆ ರಾಜ್ಯದಲ್ಲಿ ಕೆಟ್ಟ ಪ್ರವಾಸಿ ಮಂದಿರ ಮಂಡಿದ್ದಾರೆ. ಎಲ್ಲೇ ಒಂದು ಪ್ರವಾಸಿ ಮಂದಿರ ಭಾಳ ಚೆನ್ನಾಗಿವೆ. ಹೌದು, ಈ ಪ್ರವಾಸಿ ಮಂದಿರ ಬಗ್ಗೆ ಯಾರೂ ಇದಿಲ್ಲ. ತಮ್ಮವರಿನಲ್ಲಿ ಆಧುನೀಕರಣನೂ ಆಗ್ತು, ಬಹಳಷ್ಟು ಕೆಲಸ ಕಾರ್ಯಗಳು ಕೂಡ ಈ ಹಿಂದೆ ಆಗಿತ್ತು ತಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ. ಭಾಳ ಆಗಿತ್ತು ಸರ್, ನನ್ನ ಈ ಅವಧಿಗಿಂತ ಕಳೆದ ಅವಧಿನಲ್ಲಿ ಬಹಳಷ್ಟು ಕೆಲಸ. ಮೊದಲನೇ ಸಾವಿರ ಮಿನಿಸ್ಟರ್ ಆಗಿದ್ದಾಗ ಭಾಳ ಕೆಲಸ ಮಾಡಿದ್ದೀನಿ, ಹೆಮ್ಮೆ ಇಟ್ಟು. ಈ ಬಾರಿ 7 ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಈ ಜಿಲ್ಲೆಯಾದ ಇದೇ ಮಂಡ್ಯ ಜಿಲ್ಲೆ ಮಣ್ಣಿ ಮಗ ಯಡಿಯೂರಪ್ಪನವರಾಗಿದ್ದಾರೆ. ಕುಮಾರಸ್ವಾಮಿ ಅವರು ದುಡ್ಡು ಕೊಟ್ಟರು, ಅದೆಲ್ಲ ಪೇಪರ್ ಹೇಳ್ಬೇಕಾಯ್ತು, ಕರೆಯೋದಾಗಲಿಲ್ಲ. ಮಂಡ್ಯ 2 ವರ್ಷದಲ್ಲಿ 1 ರೂಪಾಯಿ ಕೆಲಸನೂ ಆಗಿರುವ ನಸದೃಷ್ಟದ ಕ್ಷೇತ್ರ ಮಂಡ್ಯ ಇದೆ ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ಕ್ಷೇತ್ರ ಮಾತ್ರ. ಓ, 1 ರೂಪಾಯಿ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿ ನಮ್ಮವ್ರು ಇಬ್ಬರು ಮಂತ್ರಿ ಅವರ ಹೇಳಿ ಯಾರು ಹೇಳಿ ಅಷ್ಟು ಆಗ್ತದೆ ನಮಗೆ. ಹೇಗೆ ಮಂಡ್ಯ ಕ್ಷೇತ್ರ ಜಿಲ್ಲಾ ಇಟ್ಕೊಟ್ರು 1 ರೂಪಾಯಿ ಕೆಲಸ ಯಾರು ಮಾಡಲಿಲ್ಲ? ಯಾಕೆ ನಮ್ಮವರಿಬ್ಬರು ಮಂತ್ರಿ ಯಾರು 5 ರೂಪಾಯಿ ಕೆಲಸ ಮಾಡಿಸ್ತಾರೆ ಮಂಡ್ಯಕ್ಕೆ? ಹೇಗೆ ಮಾಡಿಸಿದವರು?